ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇದು ಇತ್ತೀಚಿನ ದಿನಮಾನದಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಮಾಡೋದು ಸರಿಯಾ ತಪ್ಪ ಹೇಳುವಂತಹ ಪ್ರಶ್ನೆ ನೀವು ಕೇಳಿರ್ತೀರಿ ಸ್ತ್ರೀ ವಶೀಕರಣ ಆಗಿದೆಯಾ ಪುರುಷ ವಶೀಕರಣ ಆಗಿದೆಯಾ ನೋಡಿ ಮಂತ್ರಶಾಸ್ತ್ರದಲ್ಲಿ ಯಾವುದಿಲ್ಲ ಹೇಳಿ ಸಾಧಾರಣವಾಗಿ ವಶೀಕರಣ ಇತ್ಯಾದಿಗಳು ನಿಜವಾಗಿಯೂ ಆಗೋದು ಹೌದಾ ಮಂತ್ರಕ್ಕೆ ಮಾವಿನಕಾಯಿ ಉದುರ್ತಿದೆಯಾ ಅಂತ ಕೇಳುವವರು ಎಷ್ಟೋ ಜನ ಇದ್ದಾರೆ ವೀಕ್ಷಕರೇ ನಮ್ಮ ಕಾರ್ಯಕ್ರಮವನ್ನು ನೋಡುವುದು ಮಾತ್ರ ಅಲ್ಲ ಹೆಗ್ಗದ್ದೆ ಸ್ಟುಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ತ್ರೈಲೋಕ್ಯದೀಪೋ ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ ಆತ್ಮೀಯರೇ ನೋಡಿ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇದು ಇತ್ತೀಚಿನ ದಿನಮಾನದಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಮಾಡೋದು ಸರಿಯಾದ ತಪ್ಪ ಹೇಳುವಂತಹ ಪ್ರಶ್ನೆ ನೋಡಿ ಮಂತ್ರಶಾಸ್ತ್ರದಲ್ಲಿ ಆಕರ್ಷಣಾ ಸ್ತಂಭನ ಮೋಹನ ಬರಿಹರಣ ಉಚ್ಚಾಟನ ಮಾರಣ ಈ ರೀತಿಯಲ್ಲಿ ಷಟ್ಕರ್ಮ ಪ್ರಯೋಗ ಇದೆ ಅವುಗಳಲ್ಲಿ ಆಕರ್ಷಣಾ ಪ್ರಯೋಗ ಆಡುವಂಥ ಒಂದು ಪ್ರಯೋಗವೇ ಇದೆ ಆಕರ್ಷಣೆಗೆ ಬಳಸುವಂತಹ ಮಂತ್ರಗಳು ಆಕರ್ಷಣೆಗೆ ಬಳಸುವಂತಹ ಮುದ್ರೆಗಳು ಆಕರ್ಷಣೆಗೆ ಬಳ ಬಳಸಬೇಕಾದಂತಹ ತಂತ್ರಗಳು ಆಕರ್ಷಣೆಗೆ ಬಳಸಬೇಕಾದಂತಹ ವಸ್ತುಗಳು ಆಕರ್ಷಣೆಯ ದೇವತೆ ಇದೆಲ್ಲವನ್ನು ಸಮಗ್ರವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ತಂತ್ರಶಾಸ್ತ್ರದಲ್ಲಿ ಆದರೆ ಇದನ್ನು ಮಾಡುವುದು ತಪ್ಪೋ ಸರಿಯೋ ಹೇಳುವಂತಹದ್ದು ನಿರ್ಣಯ ಆ ಮಾಡಿಸುವ ವ್ಯಕ್ತಿ ಮೇಲೆ ಅವಲಂಬಿತವಾಗಿರ್ತದೆ ಕಾರಣ ಏನು ಉದ್ದೇಶಪೂರ್ವಕವಾಗಿ ಜೀವನವನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಶೀಕರಣ ಸ್ತಂಭನಾದಿ ಪ್ರಯೋಗಗಳು ಮಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ನೋಡಿ ಸಾಧಾರಣವಾಗಿ ನೀವು ಕೇಳಿರ್ತೀರಿ ಸ್ತ್ರೀ ವಶೀಕರಣ ಆಗಿದೆಯೋ ಪ್ರಶ್ನೆ ಇಟ್ಟಾಗ ಆಗಿದೆ ಅಂತ ಬರ್ತದೆ ದಶಾಭುಕ್ತಿಗಳನ್ನು ನೋಡಿದಾಗ ಆಗಿದೆ ಅಂತ ಬರ್ತದೆ ಪುರುಷ ವಶೀಕರಣ ಆಗಿದೆಯೋ ಪುರುಷ ವಶೀಕರಣವೂ ಆಗಿದೆ ಹೊಟ್ಟೆಗೆ ಮದ್ದು ಹಾಕಿದ್ದಾರೆ ತಲೆಗೆ ಎಣ್ಣೆ ಹಾಕಿದ್ದಾರೆ ಅವರ ತುಳಿತ ಆಗುವ ಹಾಗೆ ಕೆಲವಷ್ಟು ಮಂತ್ರ ಪ್ರಯೋಗ ಆಗಿದೆ ಇದೆಲ್ಲವೂ ಹೌದೇ ಹೇಳುವಂತಹ ಪ್ರಶ್ನೆ ಮೂಡ್ತದೆ ನೋಡಿ ಮಂತ್ರಶಾಸ್ತ್ರದಲ್ಲಿ ಯಾವುದಿಲ್ಲ ಹೇಳಿ ಎಲ್ಲವೂ ಇದೆ ಇಲ್ಲಿ ಆಕರ್ಷಣೆಯೂ ಇದೆ ಸ್ತಂಭನಾದಿಗಳೂ ಇದ್ದಾವೆ ಪರಿಹಾರವೂ ಇದೆ ಆದ್ದರಿಂದ ಮಾಡಿಸುವಂತಹ ವ್ಯಕ್ತಿಯ ವ್ಯಕ್ತಿಯನ್ನು ಅವಲಂಬಿಸಿರುತ್ತದೆ ಮಾಡಿಕೊಡುವ ವ್ಯಕ್ತಿಯನ್ನು ಅವಲಂಬಿಸಿರುತ್ತದೆ ಇಲ್ಲಿ ಮಾಡಿಸುವ ವ್ಯಕ್ತಿ ಹಾಗೂ ಮಾಡಿಕೊಡುವಂತಹ ವ್ಯಕ್ತಿ ಅವರಿಗೆ ಸಂಬಂಧಪಟ್ಟ ಹಾಗೆ ಏನನ್ನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆ ಆ ಅವಕಾಶದ ಬಲದಿಂದ ಏನು ಹೇಳಿರ್ತಾರೋ ಅದನ್ನು ಬಿಟ್ಟು ಬೇರೆ ಇದನ್ನು ಬಳಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇತ್ತೀಚಿನ ದಿನಮಾನದಲ್ಲಿ ನಾವು ಕಾಣ್ತೇವೆ ಆದ್ದರಿಂದ ನಿಜವಾಗಿ ವಶೀಕರಣ ಇತ್ಯಾದಿಗಳು ಮಾಡಿದರೂ ಅಪ ಅಪರ ಅಪರಾಧವೇ ಮಾಡಬಾರದು ಅವರವರ ವೈಯಕ್ತಿಕ ಅವರವರ ಜೀವನ ಅವರವರ ವೈಯಕ್ತಿಕ ಅದಕ್ಕೆ ಬಿಟ್ಟು ಬಿಡಬೇಕು ಆದರೆ ಈ ಮನುಷ್ಯ ದಾರಿ ಇಲ್ಲಿ ವಿವಾಹ ಆಗದೇ ಇದ್ದಾಗ ಸ್ತ್ರೀ ವಶೀಕರಣ ವಿವಾಹ ಆಗದ ಆದಂತಹ ಸ್ತ್ರೀಯಾಗಿದ್ದಲ್ಲಿ ಪುರುಷ ವಶೀಕರಣ ಅಥವಾ ಮಕ್ಕಳು ಮಕ್ಕಳು ಆಗದೇ ಇದ್ದಲ್ಲಿ ಮಕ್ಕಳಾಗುವುದಕ್ಕಾಗಿ ಶ್ರಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದಕ್ಕಿಂತ ತಾವೇ ಸ್ವತಃ ಸ್ತೋತ್ರಾದಿಗಳನ್ನು ಪಠನ ಮಾಡೋದು ಜಪಾನುಷ್ಠಾನವನ್ನು ಮಾಡಿಕೊಳ್ಳೋದು ಆ ತನ್ಮೂಲಕವಾಗಿ ಅಭಿವೃದ್ಧಿಯನ್ನು ಪಡ್ಕೊ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಈ ವಶೀಕರಣ ಇವೆಲ್ಲವೂ ಸಹಿತವಾಗಿ ವಾಮಾಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಆ ವಾಮಾಚಾರ ಮಂತ್ರ ಪ್ರಯೋಗವಾದ ಆಗೋದರಿಂದ ವಾಮ ಮಾರ್ಗದಲ್ಲಿ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದಿದೆ ಅದರಿಂದ ಜೀವನಕ್ಕೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಾನಸಿಕವಾದಂತಹ ಒತ್ತಡ ಮನಸ್ಸು ಅಲ್ಲೋರ ಕಲೋರವಾಗಕ್ಕೆ ದೇಹಕ್ಕೆ ಒಂದು ರೀತಿಯಾದಂಥ ಹಿಂಸೆ ತಾಪತ್ರೆಯಾದಿಗಳು ಇವೆಲ್ಲವೂ ಹುಟ್ಟಿಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಸಾಧಾರಣವಾಗಿ ವಶೀಕರಣ ಇತ್ಯಾದಿಗಳು ನಿಜವಾಗಿಯೂ ಆಗೋದು ಹೌದಾ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಿದೆಯಾ ಅಂತ ಕೇಳುವವರು ಎಷ್ಟೋ ಜನ ಇದ್ದಾರೆ ಆದರೆ ದುಷ್ಟ ಶಕ್ತಿಗಳನ್ನು ಆ ತನ್ಮೂಲಕವಾಗಿ ವಶೀಕರಣ ಇತ್ಯಾದಿಗಳನ್ನು ಮಾಡತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ ಕೆಲವರಿಗೆ ಪ್ರಯೋಜನವೂ ಆಗಿದೆ ಕೆಲವರಿಗೆ ಮಾತ್ರ ಪ್ರಯೋಜನ ಆಗಿಲ್ಲ ಹಾಗಂತ ಪ್ರಯೋಜನವೇ ಆಗದೆ ಹೋದರೆ ಹೊಗೆ ಆಡೋದಿಲ್ಲ ಹೊಗೆ ಆಡ್ತಾ ಇದೆ ಅಂದರೆ ಪ್ರಯೋಜನ ಆಗಿದೆ ಹೇಳುವಂಥದ್ದೇ ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಈ ವಶೀಕರಣಗಳನ್ನು ಮಾಡುವಾಗ ಆ ದೇವತೆಗಳನ್ನು ನಾವು ದೇವತೆಗಳನ್ನು ಹುಡುಕ್ತಾರೆ ಸಾಧಾರಣವಾಗಿ ಆ ದೇವತೆಗಳು ಯಾವುದು ಈ ಕಾಳಿ ಮಂತ್ರದಿಂದ ಉಪಯೋಗಿಸ್ತಾರೆ ಸಾಧಾರಣವಾಗಿ ಹೆಚ್ಚಾಗಿ ಉಪಯೋಗಿಸೋದು ಕಾಳಿ ಮಂತ್ರವನ್ನು ಕಾಳಿ ಮಂತ್ರದಲ್ಲೂ ಸಾತ್ವಿಕ ಇದೆ ನೋಡಿ ಸಾಧಾರಣವಾಗಿ ಕಾಳಿ ಮಂತ್ರವನ್ನು ಉಪಯೋಗಿಸುವಾಗ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಕಪಾಲಿನಿ ಕುಲಂಚ ಕುಲ ಧರ್ಮಂಚ ಮಾಂಚಪಾಲೇ ರಕ್ಷಮಾ ಅಂಬ ಹೇಳುವಂಥದ್ದು ರಕ್ಷಣೆಗಿರ್ತಕ್ಕಂಥದ್ದು ಇದನ್ನೇ ವಶೀಕರಣವಾಗಿ ಮಾಡುವಾಗ ಅದಕ್ಕೆ ಕೆಲವಷ್ಟು ವಸ್ತುಗಳನ್ನು ಇಟ್ಟುಕೊಂಡು ಆ ಮೂಲಕವಾಗಿ ವಶೀಕರಣವನ್ನು ಮಾಡುವ ಪದ್ಧತಿ ಇರತಕ್ಕಂಥದ್ದು ಭದ್ರಕಾಳಿಯಿಂದಾಗಲಿ ಕಾಳಿಯಿಂದಾಗಲಿ ಕಾಳಿಯಿಂದಾಗಲಿ ನಿಗ್ರಹ ಕಾಳಿಯಿಂದಾಗಲಿ ಆ ಪದ್ಧತಿಗೆ ಅನುಗುಣವಾಗಿ ಮಾಡಿದಲ್ಲಿ ಖಂಡಿತವಾಗಿಯೂ ಎಫೆಕ್ಟ್ ಆಗೇ ಆಗ್ತದೆ ಯಾರ ಮೇಲೆ ಅದನ್ನು ಪ್ರಯೋಗ ಮಾಡ್ತೀರೋ ಆಗ ಅದು ಸಾಕಷ್ಟು ಕೆಲಸವನ್ನು ಮಾಡ್ತದೆ ಯಾರ ಉದ್ದೇಶವಾಗಿ ಮಾಡಿದ್ದೀರೋ ಅವರಿಗೆ ಮಾತ್ರ ಆ ವಶೀಕರಣದ ಪ್ರಭಾವ ತಾಗುವ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲಿ ಆಂಜನೇಯ ಮಂತ್ರದಿಂದಲೂ ವಶೀಕರಣ ಇದೆ ವಶೀಕರಣದ ವಿಷಯದಲ್ಲಿ ಎಲ್ಲ ಮಂತ್ರಗಳು ಸಹಿತವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ ಒಪ್ಪಲೇಬೇಕಾಗಿರತಕ್ಕಂಥದ್ದು ಇಲ್ಲಿ ಪುಷಿ ಪುರುಷ ವಶೀಕರಣವಾಗಿರಲಿ ಸ್ತ್ರೀ ವಶೀಕರಣವಾಗಿರಲಿ ಆದರೆ ಅದು ಲೋಕಕ್ಕೆ ಹಿತವಲ್ಲ ಆದರೆ ಆ ಗಂಡು ಹೆಣ್ಣಿಗೆ ಹಿತ ಆದ್ದರಿಂದಲೇ ಮಾಡಿಸ್ಕೊಳ್ತಾರೆ ಮಾಡಿಸಿದಂತಹ ಪ್ರಭಾವವು ಶೀಘ್ರವಾಗಿ ಆಗುವ ಸಾಧ್ಯತೆ ಇದೆ ಆದ್ದರಿಂದ ವಶೀಕರಣವನ್ನು ಮಾಡುವಾಗ ಆಲೋಚನೆ ಮಾಡಿ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಮಾಡಿಕೊಡಿ ಆಗುವಾಗ ಮಾಡಿದರೆ ಆಗ ನೀವೇ ಅಪರಾಧಿಯಾಗಿ ನಿಲ್ಲಬೇಕಾಗುತ್ತದೆ ಸ್ವಲ್ಪ ಜಾಗ್ರತೆ ಜಾಗೃತಿಯಾಗಿರಿ ಜಾಗೃತಿಯಾಗಿರಿ ಶುಭ ವಸ್ತು